ಬಾಹ್ಯ ಗುರುಂ ಭಜೇ. ಪುಷ್ಯ ಬಹುಳ ಅಷ್ಟಮಿಯ ದಿನ ಗೋಪಾಲದಾಸರ ಆರಾಧನಾ ಸಂದರ್ಭ. ಹಿಂದಿನ ದಿನವೇ ನರಹರಿತೀರ್ಥರ ಆರಾಧನೆಯೂ ಕೂಡ ಆಗಿರುತ್ತೆ. ಗೋಪಾಲದಾಸರು ದಾಸ ಚತುಷ್ಟಯರಲ್ಲಿ ಮೂರನೆಯವರು ಅಂತ ಹೇಳಬಹುದು. ಕೆಲವೊಬ್ಬರು ನಾಲ್ಕನೆಯವರು ಅಂತಲೂ ಹೇಳ್ತಾರೆ, ಆದರೆ ಕೆಲವು ಕಾರಣಗಳಿಂದ ನಾವು ಮೂರನೆಯವರು ಅಂತ ಕರೀಬಹುದು. ಪ್ರಸಿದ್ಧವಾಗಿ ಗೊತ್ತಿರುವಂತೆ ಪುರಂದರದಾಸರು ಮೊದಲನೆಯವರಾದರೆ ಎರಡನೆಯವರು ವಿಜಯದಾಸರು. ಅವರಿಂದಲೇ ಅಂಕಿತವನ್ನು ಪಡೆದು ಉದ್ಧಾರರಾದಂತಹ ಗೋಪಾಲದಾಸರು ಮೂರನೆಯವರು ಮತ್ತು ಜಗನ್ನಾಥದಾಸರು ನಾಲ್ಕನೆಯವರು. ಯಾಕೆ ನಾಲ್ಕನೆಯವರು ಜಗನ್ನಾಥದಾಸರು ಅಂತಂದರೆ, ಗೋಪಾಲದಾಸರಿಂದ ಆಯುಷ್ಯದಾನ ಪಡೆದು ಅವರು ಮುಂದಿನ ಅನೇಕ ಸತ್ಕಾರ್ಯಗಳನ್ನು ಮಾಡಿ ಪ್ರಸಿದ್ಧರಾದವರು. ಆದ್ದರಿಂದ ನಾವು ಜಗನ್ನಾಥದಾಸರನ್ನು ನಾಲ್ಕನೆಯವರು ಅಂತ ಪರಿಗಣಿಸಬೇಕಾಗುತ್ತೆ. ಮೂರನೆಯವರು ಅಥವಾ ನಾಲ್ಕನೆಯವರಾದರೂ ಯಾರೇ ಆಗಲಿ, ಮಹಿಮೆ ಅನ್ನೋದು ಎಲ್ಲ ದಾಸರದ್ದು ಕೂಡ ಅಸಾಧಾರಣವಾದದ್ದು. ಹಾಗೆ ಗೋಪಾಲದಾಸರು ಕೂಡ ಬೇರೆ ಬೇರೆ ದಾಸರ ಕಥೆಗಳನ್ನು ಕೇಳುವಂತೆ ಬಾಲ್ಯದಲ್ಲಿ ಬಹಳ ಕಷ್ಟದಲ್ಲಿದ್ದವರು, ಹಾಗೂ ಹೀಗೂ ಬೇರೆಯವರ ಸಹಕಾರದಿಂದ ಸ್ವಲ್ಪ ಮೇಲೆ ಬಂದು ನಂತರ ತಮ್ಮ ಸಾಧನೆಗಳಿಂದ ವಿದ್ಯೆಯಿಂದ ಉನ್ನತ ಮಟ್ಟಕ್ಕೇರಿ ಆಮೇಲೆ ಭಗವಂತನ ಚಿತ್ತಕ್ಕೆ ಬಂದಾಗ ಗುರುಗಳ ಅನುಗ್ರಹದಿಂದ ಅಂಕಿತವನ್ನು ಪಡೆದು ನಂತರ ದಾಸರ ಪದಗಳ ಮೂಲಕ ಅಥವಾ ಸುಳಾದಿಗಳ ಮೂಲಕ ಲೋಕದಲ್ಲೆಲ್ಲ ಪ್ರಸಿದ್ಧರಾಗಿ ಎಂತಹ ಸಾಮಾನ್ಯ ಮನುಷ್ಯನಿಗೂ ಕೂಡ ಜ್ಞಾನ ಪಡೆಯುವಂತಹ ಅವಕಾಶವನ್ನು ಮಾಡಿಕೊಟ್ಟವರು ಗೋಪಾಲದಾಸರು. ದಾಸರ ಜೀವನವನ್ನು ನಾವು ನೋಡಿದಾಗ ಭಾಗಣ್ಣ ಅನ್ನೋ ಹೆಸರಿನಿಂದ 1722 ಇಸ್ವಿಯಲ್ಲಿ ಜನಿಸಿದರು ಗೋಪಾಲದಾಸರು. ಹರಿದಾಸ ಗೋತ್ರದವರು ದಾಸರು ಮೊಸರುಕಲ್ಲು ಅನ್ನೋ ಗ್ರಾಮದಲ್ಲಿ ವಸ್ತುತಸ್ತು ಅವತಾರ ಮಾಡಿದ್ದು. ಹೀಗೆ ಅವತಾರ ಮಾಡಿದ ಮೇಲೆ ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡ್ರು. 3 ಜನ ಅಣ್ಣ ತಮ್ಮಂದಿರು, ತಾಯಿ ಒಬ್ಬಳೇ ವೆಂಕಮ್ಮ ಅನ್ನುವಂತಹ ತಾಯಿ. ಬಹಳ ಮನೆಯಲ್ಲಿನ ಕಷ್ಟದ ಪರಿಸ್ಥಿತಿಯಿಂದ ಇದ್ದ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಯಿತು. ಇದನ್ನು ನಾವು ಸಾಮಾನ್ಯ ಎಲ್ಲ ಕಥೆಗಳಲ್ಲಿ ಕೇಳೋದುಂಟು. ದಾಸರು ಬಹಳ ಕಷ್ಟದಲ್ಲಿದ್ದರು, ಇರೋ ಊರನ್ನು ಬಿಟ್ಟು ಬೇರೆ ಕಡೆ ಹೋದರು. ಯಾಕೆ ಈ ಕಥೆಯನ್ನು ನಾವು ಮತ್ತೆ ಮತ್ತೆ ಕೇಳಬೇಕು ಅಂದರೆ, ನಮಗೆ ಈ ದಿನಗಳಲ್ಲಿ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ. ಏನೋ ಯಾವತ್ತೋ ಒಂದು ದಿನ ಊಟಕ್ಕಿರಲಿಲ್ಲ ಅಂತಂದರೆ ಅದೇ ಕಷ್ಟ ಅಂತ ತಿಳ್ಕೊಳ್ತೀವಿ. ವಾರಗಟ್ಟಲೆ ಪಕ್ಷಗಟ್ಟಲೆ ಆಹಾರವಿಲ್ಲದೆ ಜೀವನವನ್ನು ನಡೆಸಿದವರು ದಾಸರು. ಅವರ ಕಷ್ಟಗಳ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ. ಹಾಗಿದ್ದರೂ ಅಷ್ಟೆಲ್ಲ ಕಷ್ಟಪಟ್ಟರೂ ಅವರು ಭಗವಂತನ ಜ್ಞಾನದಿಂದ ಭಗವಂತನ ಭಕ್ತಿಯಿಂದ ದೂರ ಸರಿಯಲಿಲ್ವಲ್ಲ, ಅದನ್ನು ತಿಳಿಸ್ಲಿಕ್ಕೋಸ್ಕರ ಮತ್ತೆ ಮತ್ತೆ ನಾವು ಈ ಕಥೆಗಳನ್ನು ಕೇಳಬೇಕಾಗತ್ತೆ. ನಮಗೂ ಕೂಡ ಪರಮಾತ್ಮನಲ್ಲಿ ಅಷ್ಟು ದೃಢವಾದ ಭಕ್ತಿ ಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಅದಕ್ಕೆ ನಾವು ದಾಸರ ಜೀವನ ಚರಿತ್ರೆಗಳನ್ನು ನೋಡಬೇಕು. ಹೀಗೆ ದಾಸರು ಬಾಲ್ಯದಲ್ಲಿಯೇ ಬಹಳ ಕಷ್ಟದಲ್ಲಿದ್ದಾಗ ಅವರ ತಾಯಿ ಸಂಕಾಪುರ ಅನ್ನುವಂತಹ ಊರಿಗೆ ಬಂದಿದ್ದಾರೆ. ಅಲ್ಲಿ ಅವರಿವರ ಸಹಾಯದಿಂದ ವಯಸ್ಸಿಗೆ ಬಂದಾಗ ದಾಸರಿಗೆ ಉಪನಯನ ಆಯಿತು. ಉಪನಯನವಾದ ನಂತರವೇ ಅವರ ಜೀವನ ಬದಲಾವಣೆಗೆ ತೆರೆದುಕೊಂಡಿತ್ತು. ಅಂದರೆ ಗೋಪಾಲದಾಸರ ಜೀವನದಲ್ಲಿ ನಮಗೆ ಅತಿ ದೊಡ್ಡದಾದ ಅಂಶವಾಗಿ ಕಾಣುವುದು ಅಂದರೆ ಅವರ ಗಾಯತ್ರಿ ಮಂತ್ರದ ಸಿದ್ಧಿ. ಗಾಯತ್ರಿಯ ಸಿದ್ಧಿ ಅನ್ನುವಂತಹ ಮಾತಿಗೆ ಬಂದರೆ ಅದು ಗೋಪಾಲದಾಸರಿಗಿಂತ ಇನ್ನೊಬ್ಬರಲ್ಲಿ ಅಂತಹ ಸಿದ್ಧಿ ಇತ್ತು ಅಂತ ನಮಗೆ ದೃಷ್ಟಾಂತವನ್ನೇ ತೋರಿಸ್ಲಿಕ್ಕೆ ಬರೋದಿಲ್ಲ. ಅಂತಹ ಸಿದ್ಧಿ ಗೋಪಾಲದಾಸರದ್ದು. ಯಾಕೆಂದರೆ ಅವರು ಉಪನಯನವಾದಂದಿನಿಂದ ಒಂದು ದಿನವೂ ಕೂಡ 1000ಕ್ಕೆ ಕಡಿಮೆ ಇಲ್ಲದ ಹಾಗೆ ಪ್ರತಿನಿತ್ಯ ಗಾಯತ್ರಿಯನ್ನು ಮಾಡ್ತಾ ಇದ್ದರು. ಈಗಿನ ಕಾಲಗಳಲ್ಲಿ 1000 ಗಾಯತ್ರಿ 1 ಹೊತ್ತಿಗೆ ಮಾಡಿದರೆ ಹೆಚ್ಚು ಅನ್ನೋ ಮಾತಿದ್ದಾಗ ದಾಸರು 1000 ಗಟ್ಟಲೆ ಗಾಯತ್ರಿಯನ್ನು ನಿತ್ಯದಲ್ಲಿ ಮಾಡ್ತಿದ್ರು. ಮತ್ತೇನು, ಅವರಿಗೇನು ಸಂಪತ್ತು ಮನೆಯಲ್ಲಿ ಕೊಳಿತ ಬಿದ್ದಿರಲಿಲ್ಲ. ಮನೆಯಲ್ಲಿ ಸಾಕಷ್ಟು ಕಷ್ಟ ಇದೆ, ಆದರೂ ದೇವರ ಮೇಲಿನ ಅಚಲವಾದ ವಿಶ್ವಾಸದಿಂದ ಅವರು ಮಾಡಿದ್ದು ಗಾಯತ್ರಿಯ ಸಾಧನೆ. ಈ ನಿರಂತರ ಗಾಯತ್ರಿಯ ಸಾಧನೆಯಿಂದ ಏನಾಯಿತು ಅಂತಂದರೆ ಅವರು ಮುಂದೆ ಕಲಿತ ವಿದ್ಯೆಯಿಂದ ಅಷ್ಟೇ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ಎಷ್ಟೇ ವಿದ್ಯೆಯನ್ನು ಕಲಿಯಬಹುದು, ಆಚಾರ ವಿಚಾರಗಳಿಂದ ನಮಗೆ ಸಿದ್ಧಿ ಇಲ್ಲದ ಹೊರತು ಆ ವಿದ್ಯೆ ನಮಗೆ ಫಲ ಕೊಡೋದಿಲ್ಲ ಅನ್ನಲಿಕ್ಕೆ ಭಾಗಣ್ಣ ದಾಸರೇ ಸಾಕ್ಷಿ. ಅಂದರೆ ಅವರು ಗಾಯತ್ರಿಯ ಸಿದ್ಧಿ ಅಷ್ಟು ಇಟ್ಟುಕೊಂಡಿದ್ದರಿಂದ ಗಾಯತ್ರಿಯ ಸಿದ್ಧಿಯ ಜೊತೆಗೆ ಜ್ಯೋತಿಷ್ಯವನ್ನು ಕಲಿತರು, ಭವಿಷ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದರಿಂದ ಎಂಥ ಪ್ರಸಿದ್ಧಿ ಬಂತು ಅಂತಂದರೆ
ಬೇರೆ ಬೇರೆ ದೇಶದ ರಾಜರುಗಳು ಕೂಡ ದಾಸರನ್ನು ಕರೆಸಿ, ಅವರಿನ್ನೂ ದಾಸರಾಗಿರಲಿಲ್ಲ, ಆ ಭಾಗಣ್ಣಾಚಾರ್ಯರನ್ನು ಕರೆಸಿ ತಮ್ಮ ಆಸ್ಥಾನಗಳಲ್ಲಿ ಅವರಿಗೆ ಉನ್ನತವಾದಂತಹ ಗೌರವವನ್ನು ಕೊಟ್ಟು ಅವರಿಂದ ಅನೇಕ ವಿಧವಾದಂತಹ ಭವಿಷ್ಯಗಳನ್ನು ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೇಳಿ ತಿಳಿದು ಕಲೀಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟೆಲ್ಲ ಪ್ರಸಿದ್ಧಿ ಆಗಲಿಕ್ಕೆ ಅವರಿಗೆ ಎಷ್ಟು ವರ್ಷ ಬೇಕಾಯಿತು? ಕೇವಲ 25 ವರ್ಷ ಅಷ್ಟೇ. ಅವರು ಹೀಗೆ ಮೊಸರುಕಲ್ಲು ಅನ್ನುವಲ್ಲಿ ಹುಟ್ಟಿದರು, ನಂತರ ಸಂಕಾಪುರಕ್ಕೆ ಬಂದು ಉಪನಯನವಾಯಿತು, ನಂತರ ಆದ್ವಾನಿಗೆ ಬಂದು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಊರೂರು ಅಲೆದರೂ ಕೂಡ ಕಷ್ಟವಾಯಿತು ಅಂತ ತಮ್ಮ ಸಿದ್ಧಿಯನ್ನು ಬಿಡಲಿಲ್ಲ, ವಿದ್ಯೆಯನ್ನು ಬಿಡಲಿಲ್ಲ. ಮತ್ತು ಆ ರೀತಿ ಅಷ್ಟು ನಿಷ್ಠೆ ಇಟ್ಟಿದ್ದರಿಂದಲೇ ಅಷ್ಟು ಚೆನ್ನಾಗಿ ಪ್ರಸಿದ್ಧರಾಗಲಿಕ್ಕೆ ಆಯಿತು. 25-26 ವರ್ಷಗಳಲ್ಲೇ ಬಹುಪಾಲು ಭಾರತದಲ್ಲಿ ಅವರ ಕೀರ್ತಿ ಅನ್ನುವಂತಹದ್ದು ಪ್ರಸಿದ್ಧವಾಗಿದೆ. ದಿಗಂತ ವಿಶ್ರಾಂತವಾಯಿತು ಅವರ ಕೀರ್ತಿ. ಇಷ್ಟು ಅದ್ಭುತವಾದಂತಹ ಕೀರ್ತಿಯನ್ನು ಹೊಂದಿದ್ದ ದಾಸರು ಕೇವಲ ಜ್ಯೋತಿಷ್ಯಕ್ಕಷ್ಟೇ ತಮ್ಮನ್ನು ಸೀಮಿತಗೊಳಿಸದೆ ವೆಂಕಟಕೃಷ್ಣ ಅನ್ನುವಂತಹ ಅಂಕಿತವನ್ನು ಪರಮಾತ್ಮನಿಂದ ತಾವು ಪಡೆದುಕೊಂಡು ಆ ಹೆಸರಿನಿಂದ ತಾವೇ ಪ್ರತಿನಿತ್ಯದಲ್ಲೂ ಕೂಡ ಹಾಡನ್ನು ಕೂಡ ರಚನೆ ಮಾಡಿ ಭಗವಂತನ ಮುಂದೆ ಹಾಡ್ತಿದ್ರಂತೆ. ಅಂದರೆ ದಾಸರು ಅನ್ನೋ ಆ ಏನಿದೆ, ಇನ್ನೊಬ್ಬರು ದಾಸರಿಂದ ಅಂಕಿತವನ್ನು ಪಡೆದಾಗ ಅವರು ದಾಸರಾಗುವುದು ಅಂತ ಅಲ್ಲ. ದಾಸತನ, ಪರಮಾತ್ಮನ ದಾಸತನ ಅನ್ನೋದು ಮನಸ್ಸಿನಿಂದ ಮೊದಲಿನಿಂದ ಬಂದಿರತ್ತೆ ಅನ್ನಲಿಕ್ಕೆ ಗೋಪಾಲದಾಸರೇ ಸಾಕ್ಷಿ. ಅವರಿಗಿನ್ನೂ ವಿಜಯದಾಸರ ಭೇಟಿಯಾಗಿರಲಿಲ್ಲ, ಅಥವಾ ಬೇರೆ ಇನ್ಯಾವ ರೀತಿಯಾಗಿ ಅಂಕಿತ ಪ್ರದಾನಾದಿಗಳಾಗಿರಲಿಲ್ಲ, ಏನೂ ಇಲ್ಲ. ಅಷ್ಟಾಗಿ ತಾವು ದೊಡ್ಡ ಜ್ಯೋತಿಷಿಗಳು ಅಂತ ಪ್ರಸಿದ್ಧರಾಗಿದ್ದರೂ ಕೂಡ ಒಂದು ಅಂಕಿತವನ್ನು ತಾವೇ ಇಟ್ಟುಕೊಂಡು ಅದರಿಂದ ಹಾಡನ್ನು ರಚನೆ ಮಾಡಿ ಯಾವುದೇ ಸಂಕೋಚಗಳಿಲ್ಲದೆ ಎಲ್ಲ ಕಡೆಯೂ ಕೂಡ ಭಗವಂತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಹಾಡನ್ನು ಪ್ರಸ್ತುತಪಡಿಸ್ತಿದ್ರು. ಹೀಗೆ ಜ್ಯೋತಿಷ್ಯ ಅಂದರೆ ಜ್ಯೋತಿಷ್ಯ, ಹಾಡು ಅಂದರೆ ಹಾಡು, ವಿದ್ಯೆ ಅಂದರೆ ವಿದ್ಯೆ, ಗಾಯತ್ರಿಯ ಸಿದ್ಧಿ, ಹೀಗೆ ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನೂ ಕೂಡ ತಮ್ಮ ಕೈಯಲ್ಲಿಟ್ಟುಕೊಂಡಿದ್ರು ದಾಸರು. ಹೀಗೆ ಭಾಗಣ್ಣಾಚಾರ್ಯರು ತಮ್ಮ ಜೀವನದ ಮೊದಲಾರ್ಧ, ಯಾಕೆಂದರೆ ದಾಸರು ಅಂತ ಆದಮೇಲೆ ಆ ಜೀವನವೇ ಬೇರೆ, ಈ ದಾಸರಾಗುವ ಮೊದಲನೇ ಜೀವನವೇ ಒಂದು ರೀತಿ ಬೇರೆ, ಹಾಗಾಗಿ ಇದನ್ನು ಮೊದಲಾರ್ಧ ಅಂತ ಕರೀಬೋದು. ಹೀಗೆ ತಮ್ಮ ಜೀವನದ ಪೂರ್ವಾರ್ಧದಲ್ಲಿ ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟಪಟ್ಟರೂ ಕೂಡ ಮುಂದಿನ ದಿನಗಳಲ್ಲಿ ಹಾಗೆ ಮೆರೆದಿದ್ದಾರೆ ದಾಸರು. ಮೆರೆದು ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ ವರ್ಷಗಳು ಕಳೆದಿವೆ. ಸಾಕಷ್ಟು ಕಡೆ ಕರದಲ್ಲೆಲ್ಲ ಹೋಗಿ ಜ್ಯೋತಿಷ್ಯವನ್ನು ಹೇಳುತ್ತಿದ್ದರು, ಅಥವಾ ತಾವು ಇದ್ದಲ್ಲಿಯೇ ಬಹಳ ಪ್ರಸಿದ್ಧಿಯನ್ನು ಪಡೆದು ಅನೇಕ ವಿಧವಾದಂತಹ ಜನರಿಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಹೀಗಿದ್ದಂತಹ ಒಂದು ಪ್ರಸಂಗದಲ್ಲೇ ಒಂದು ದಿನ ಆದವಾನಿಗೆ ವಿಜಯದಾಸರು ಬಂದರು. ಅವರ ಜೀವನ, ಗೋಪಾಲದಾಸರ ಜೀವನದ ಅತ್ಯಂತ ಪ್ರಮುಖವಾದ ದಿನ ಅಂದರೆ ಅದು ಆದವಾನಿಗೆ ವಿಜಯದಾಸರು ದಯಮಾಡಿಸಿದ ದಿನ. ಆ ದಿನ ವಿಜಯದಾಸರು ಅಲ್ಲಿಗೆ ಬಂದಿದ್ದಾರೆ. ಬಂದು ನೋಡಿದರೆ ಒಂದು ಕಡೆ ಸಾಕಷ್ಟು ಜನ, ಏನಿಷ್ಟು ಜನ ಯಾಕಿಲ್ಲಿ ಅಂತಂದರೆ ನೋಡಿದರೆ ಅಲ್ಲಿ ಗೋಪಾಲದಾಸರ ಹತ್ತಿರ ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ನೆರೆದ ಜನರ ಸಾಲು, ಅಷ್ಟು ಜನಸಂದಣಿ ಇದೆ. ಏನಿದು, ಬಹಳ ಆಶ್ಚರ್ಯ ಆಯಿತು. ನೋಡಿದರು ವಿಜಯದಾಸರು, ಅವರಿಗೆ ಗೋಪಾಲದಾಸರನ್ನು ನೋಡಿ ಆಶ್ಚರ್ಯ ಆಗಲಿಲ್ಲ, ಅಯ್ಯೋ ಅನಿಸ್ತು. ಯಾಕೆ ಹೀಗೆ ಅಂತಂದರೆ ವಿಜಯದಾಸರಿಗೆ ಅವ್ರನ್ನ ನೋಡಿದ ಕೂಡಲೇ ಗೊತ್ತಾಯಿತು, ಈ ವ್ಯಕ್ತಿ ಜನ್ಮ ಜನ್ಮಾಂತರಗಳಿಂದಲೂ ಕೂಡ ನನ್ನಿಂದಲೇ ಅನುಗ್ರಹವನ್ನು ಪಡೆದು ಬಂದವನು, ಈಗಲೂ ಕೂಡ ನನ್ನ ಅನುಗ್ರಹವನ್ನು ಕಾಯ್ದಿದ್ದಾನೆ. ಆದರೆ ತಾನು ಪಡೆದುಕೊಂಡ ಸಿದ್ಧಿಯನ್ನೆಲ್ಲ ಜ್ಯೋತಿಷ್ಯ ಹೇಳುವುದರ ಮೂಲಕ ಜನಕ್ಕೆ ಹಂಚುತ್ತಾ ಇದ್ದಾನೆ, ಅದರಿಂದ ಅವನಿಗೇನು ಉಪಯೋಗವಾಗ್ತಾ ಇಲ್ಲ, ನಾನಿವನನ್ನು ಉದ್ಧಾರ ಮಾಡಬೇಕು ಅಂತ ದಾಸರು ಈ ರೀತಿ ಸಂಕಲ್ಪ ಮಾಡಿ ಎಲ್ಲ ಜನಗಳು ಹೋದ ಮೇಲೆ ಗೋಪಾಲದಾಸರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ಇದೇನು ಭಾಗಣ್ಣ, ಸಾಕು ಈ ಲೌಕಿಕ ವ್ಯಾಪಾರ ಸಾಕು, ದಯಮಾಡಿ ದಾಸರಾಗಿ ನಿನ್ನ ಉದ್ಧಾರಕ್ಕೆ ಶ್ರಮಿಸು, ಇದರಿಂದ ಜನರ ಉದ್ಧಾರವನ್ನು ಮಾಡು ಅಂತ ಇಷ್ಟೇ ಮಾತನ್ನು ಹೇಳಿದ್ದಕ್ಕೆ ಭಾಗಣ್ಣ ದಾಸರಿಗೆ ಆಗಲೇ ಕಣ್ಣು ತೆರೆದಂತಾಯಿತು. ಇದರಿಂದ ನಂತರ ವಿಜಯದಾಸರ ಸನ್ನಿಧಾನದಲ್ಲೇ ಸಾಕಷ್ಟು ಸೇವೆಯನ್ನು ಮಾಡಿಕೊಂಡು ಒಂದಿಷ್ಟು ಕಾಲದವರೆಗೆ ಕಾಯ್ದು ನಂತರ ಅವರಿಂದ ಗೋಪಾಲ ವಿಠಲನಿಂದ ಪೂಜೆ ಮಾಡುವೆನೋ ಕಾಪಾಡು ಈ ಮಾತನು ಅನ್ನುವ ಮಾತಿನ ಮೂಲಕ ಹೀಗೆ ಈ ಹಾಡನ್ನು ರಚನೆ ಮಾಡಿ ವಿಜಯದಾಸರು ಗೋಪಾಲದಾಸರಿಗೆ ಅಂಕಿತ ಪ್ರದಾನವನ್ನು ಮಾಡಿದ್ದಾರೆ. ಹೀಗೆ ವಿಜಯದಾಸರಿಂದ ಅಂಕಿತವನ್ನು, ಗೋಪಾಲ ವಿಠಲ ಎಂಬಂತಹ ಅಂಕಿತವನ್ನು ಪಡೆದುಕೊಂಡಂತಹ ಗೋಪಾಲದಾಸರು ಅಂದಿಗೆ ಭಾಗಣ್ಣ ಅನ್ನುವ ಹೆಸರಿನಿಂದ ನಿವೃತ್ತರಾಗಿ ಗೋಪಾಲದಾಸರು ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧರಾಗಿ ವಿಜಯದಾಸರ ಮತ್ತು ಹೆಚ್ಚಿನ ವಿಶೇಷವಾದಂತಹ ಸೇವೆಯನ್ನು ಮಾಡಿಕೊಂಡು ಅವರಿಂದ ಅನೇಕ ತತ್ವಜ್ಞಾನವನ್ನು ಪಡೆದಿದ್ದಾರೆ. ಹೇಗೆ ವಿಜಯದಾಸರಿಗೆ ಪುರಂದರದಾಸರೇ ಗುರುಗಳು, ಹಾಗೆ ಗೋಪಾಲದಾಸರಿಗೆ ವಿಜಯದಾಸರು ಗುರುಗಳು.
ಅವರು ಹೇಳಿದ ಯಾವ ಮಾತನ್ನು ಒಂದು ದಿನಕ್ಕೂ ತಪ್ಪಲಿಲ್ಲ. ಒಂದು ಪ್ರಸಿದ್ಧವಾದಂತಹ ಮಾತಿದೆ, ಭಕ್ತಿಯಲ್ಲಿ ಭಾಗಣ್ಣ ಅನ್ನುವಂತಹ ಮಾತಿದೆ. ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಏನಿವೆಯಲ್ಲ, ಇದು ಒಂದೊಂದಕ್ಕೆ ಒಬ್ಬೊಬ್ಬರು ಪ್ರತೀಕವಾಗಿದ್ದಾರೆ. ಹಾಗೆ ಭಕ್ತಿಗೆ, ಭಕ್ತಿ ಅನ್ನುವಂತಹ ಗುಣ ನಮ್ಮಲ್ಲಿ ಹೇಗಿರಬೇಕು ಅಂದರೆ ಭಾಗಣ್ಣದಾಸರಲ್ಲಿ ಹೇಗಿತ್ತಲ್ಲ, ಗೋಪಾಲದಾಸರಲ್ಲಿ ಹೇಗಿತ್ತಲ್ಲ, ಹಾಗೆ ನಮ್ಮಲ್ಲಿರಬೇಕು ಭಕ್ತಿ. ಅದಕ್ಕೆ ಈ ಮಾತು ಭಕ್ತಿಯಲ್ಲಿ ಭಾಗಣ್ಣ ಅಂತ ಪ್ರಸಿದ್ಧ ಆಯಿತು. ಈ ರೀತಿ ಪ್ರಸಿದ್ಧ ಆಗಲಿಕ್ಕೆ ಏನು ಕಾರಣ? ಸುಮ್ಮನೆ ವಿಜಯದಾಸರ ಸೇವೆ ಮಾಡಿದರು, ಅವರೊಂದಿಗೆ ಒಂದಿಷ್ಟು ಸಂಚಾರ ಮಾಡಿದರು ಅಂತಂದುಬಿಟ್ರೆ ಇದರಿಂದ ಭಕ್ತಿ ತೋರಿಸಿದಂತೆ ಏನಾಯಿತು ಅಂದರೆ, ಅದಕ್ಕೊಂದು ಘಟನೆಯನ್ನು ನಾವು ನೋಡಬೇಕಾಗತ್ತೆ. ಒಂದು ವರ್ಷ ವಿಜಯದಾಸರು ಒಮ್ಮೆ ಪುರಂದ್ರದಾಸರ ಆರಾಧನೆಯನ್ನು ಹಂಪಿಯಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದರಂತೆ ಹಂಪಿಯಲ್ಲಿ ತಾವು ಆರಾಧನೆ ಮಾಡುವ ಸಂದರ್ಭಕ್ಕೆ ಗೋಪಾಲದಾಸರ ಉಪಸ್ಥಿತಿಯು ಇರಬೇಕು ಅಂತ ಬಯಸಿ ಅವರನ್ನು ಕೂಡ ಬರಲಿಕ್ಕೆ ಕರೆಸಿದ್ದಾರೆ. ಯಾವಾಗ ಸುದ್ದಿ ತಲುಪಿತು ಕೂಡಲೇ ಉತ್ತನೂರಿನಿಂದ ಗೋಪಾಲದಾಸರು ಹೊರಟರು. ಹೊರಟಾಗ ಅವರು ಇನ್ನೂ ಹೊರಟಿದ್ದಾರೆ, ವಿಜಯದಾಸರು ಕೂಡ ಹಂಪಿಗೆ ಹೋಗ್ತಾ ಇದ್ದಾರೆ, ಇನ್ನು ತಲುಪಿಲ್ಲ. ಹಾಗೆ ಹೋಗುವ ದಾರಿಯಲ್ಲಿ ಒಂದು ದಿನ ಸಾಯಂಕಾಲ ಒಂದು ಊರಿಗೆ ಹೋದರು. ಒಂದು ಊರಿಗೆ ಹೋಗ್ತಾರೆ, ಆ ಊರಿನಲ್ಲಿ ಎಳ್ಕೊಳ್ಳಿಕ್ಕೆ ಅಂತ ಒಂದು ಪ್ರಾಣದೇವರ ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ಹೋಗಿ ನೋಡಿದರೆ ಬಹಳ ವೈಭವೋಪೇತವಾದಂತಹ ಅಲಂಕಾರ ತಳಿರು ತೋರಣಗಳಿಂದ ಆ ಪ್ರಾಣದೇವ ದೇವಸ್ಥಾನ ಕಂಗೊಳಿಸ್ತಾ ಇತ್ತು. ವಿಜಯದಾಸರಿಗೆ ಆಶ್ಚರ್ಯ ಆಯಿತು, ಏನಿದು ಇಷ್ಟೊಂದು ವೈಭವ, ಯಾವುದೋ ಮದುವೆ ಉಪನಯನ ಇಂತಹ ಶುಭ ಮುಹೂರ್ತಗಳೇನೋ ಇರಬಹುದು ನಾಳೆ ಅಂತ ಅನಿಸ್ತು. ಅದರಂತೆ ಅವರು ಹಾಗೆ ವಿಚಾರ ಮಾಡ್ತಾ ಅಲ್ಲಿರ್ತಕ್ಕಂತಹ ಯಾರೋ ಒಂದಿಷ್ಟು ಜನರನ್ನ ಕೇಳ್ತಾರೆ, ಏನಿದು ಯಾಕಿಷ್ಟು ಸಂಭ್ರಮ? ಅದಕ್ಕೆ ಆ ಜನ ಹೇಳ್ತಾರೆ, ಇಲ್ಲ ನಮ್ಮ ಊರಿನ ನಾಯಕರು ಧಣಿಗಳು ಈಗ ಸ್ವಲ್ಪ ದಿನದ ಕೆಳಗೆ ಗೋಪಾಲದಾಸರನ್ನು ನೋಡಿದರಂತೆ. ಗೋಪಾಲದಾಸರು ಹಂಪಿಗೆ ಆರಾಧನೆಗೆ ಹೋಗ್ತಾ ಇದ್ದಾರೆ, ಪುರಂದ್ರದಾಸರ ಆರಾಧನೆಗೆ. ಅವರು ಈ ದಾರಿಯಿಂದಲೇ ಹೋಗಬೇಕಾಗಿದೆ. ಅವರು ಇಲ್ಲಿ ಬಂದಾಗ ಅವರ ಆತಿಥ್ಯಕ್ಕೆ ಆದರಕ್ಕೋಸ್ಕರ ನಮ್ಮ ಧಣಿಗಳು ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರಂತೆ. ಅಂದರೆ ಗೋಪಾಲದಾಸರ ಕೀರ್ತಿ, ಅವರ ಒಂದು ಅದ್ಭುತವಾದಂತಹ ಮಹಿಮೆ ಎಷ್ಟು ಹರಡಿತ್ತು ಅಂತಂದರೆ, ಯಾವುದೋ ಒಂದು ಚಿಕ್ಕ ಊರಿನ ಧಣಿಯೂ ಕೂಡ ಅಷ್ಟು ಪ್ರಭಾವಿತನಾಗಿ ಕೇವಲ ಅವರು ಬರ್ತಾರೆ ಅನ್ನೋದಕ್ಕೆ ಮದುವೆ ಮುಂಜಿ ಮೊದಲಾದ ಸಮಾರಂಭಗಳಿಗೆ ಹೇಗೆ ವ್ಯವಸ್ಥೆ ಮಾಡಬೇಕು ಅದರಂತೆ ವ್ಯವಸ್ಥೆ ಮಾಡಿಟ್ಟಿದ್ದ. ಹೀಗೆ ಇಷ್ಟು ಅದ್ಭುತವಾದಂತಹ ವ್ಯವಸ್ಥೆಯನ್ನು ನೋಡಿ ವಿಜಯದಾಸರಿಗೆ ಆಶ್ಚರ್ಯ ಆಯಿತು, ಹಾಗೆ ಸಂತೋಷ ಕೂಡ ಆಯಿತು. ಅಂದರೆ ದಾಸರು, ವಿಜಯದಾಸರು ಅಂಥ ಗುರುಗಳಲ್ಲ, ಅಂದರೆ ಶಿಷ್ಯನ ಏಳಿಗೆಯನ್ನು ಕಂಡು ಈರ್ಷ್ಯ ಪಡುವ ಗುರುಗಳಲ್ಲ, ಹೊರತು ಶಿಷ್ಯನ ಏಳಿಗೆಯನ್ನು ಕಂಡು ಅವರ ಪ್ರಸಿದ್ಧಿಯನ್ನು ಕಂಡು ಬಹಳ ಸಂತೋಷಪಟ್ಟರು. ಗೋಪಾಲದಾಸರು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಮೇಲೆ ಬಂದಿದ್ದಾರೆ, ಹಾಗೆ ಜನರಿಗೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ಸಂತೋಷಪಟ್ಟರು. ಅದರಂತೆ ಬಂದರು ದಾಸರು. ಮರುದಿನ ಮಧ್ಯಾಹ್ನ ಸಾಯಂಕಾಲದ ಹೊತ್ತಿಗೆ ಕಾರ್ಯಕ್ರಮ ಇದೆ, ಆ ಹೊತ್ತಿಗೆ ಪಲ್ಲಕ್ಕಿ ಉತ್ಸವದಲ್ಲಿ ಗೋಪಾಲದಾಸರು ಬರ್ತಿದ್ದಾರೆ. ಇದೊಂದು ಗೋಪಾಲದಾಸರ ವೈಶಿಷ್ಟ್ಯ ಅಂತಲೇ ಹೇಳಬೇಕು. ಯಾಕೆಂದರೆ ಹಿಂದಿನ ಜೀವನದಲ್ಲಿ ಹೇಗಿದ್ದರೂ ಕೂಡ ದಾಸರು ಅಂತ ಒಮ್ಮೆ ಆದಮೇಲೆ ಸಾಮಾನ್ಯವಾಗಿ ಎಲ್ಲ ದಾಸರು ವಿರಕ್ತಿಯ ಜೀವನವನ್ನು ಮಾಡುತ್ತಿದ್ದರು. ಪುರಂದ್ರದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಅಥವಾ ಜಗನ್ನಾಥದಾಸರಾಗಿರ್ಬೋದು, ಬಹುಪಾಲು ವಿರಕ್ತಿಯ ಜೀವನವನ್ನು ಮಾಡ್ತಾ ಎಲ್ಲೆಡೆ ಸಂಚಾರವನ್ನು ಮಾಡ್ತಾ ತಮ್ಮದು ಅಂತ ಏನು ಇಟ್ಟುಕೊಳ್ಳದೆ ವಿರಕ್ತಿಯ ಜೀವನವನ್ನು ಮಾಡಿ ಸಾರ್ಥಕ ಜೀವನವನ್ನು ಮಾಡ್ತಿದ್ರು. ಆದರೆ ಗೋಪಾಲದಾಸರು ಮಾತ್ರ ಇದಕ್ಕೆ ಸ್ವಲ್ಪ ವಿರುದ್ಧವಾಗಿದ್ದರು. ಅಂದರೆ ಗೋಪಾಲದಾಸರೇ ಹಾಗೆ, ಯಾಕೆ ಅಂದರೆ ಅವರು ಕುದುರೆ ಸವಾರಿಯನ್ನು ಮಾಡ್ತಿದ್ರು, ವಿಶೇಷವಾದ ಗಂಧಲೇಪನಗಳನ್ನು ಮಾಡಿಕೊಳ್ತಿದ್ರು, ಪಲ್ಲಕ್ಕಿಯಲ್ಲಿ ಮೆರವಣಿಗೆಗೆ ಹೋಗ್ತಿದ್ರು. ಯಾಕೆ ಹೀಗೆ ಅಂದರೆ, ಗೋಪಾಲದಾಸರು ಮನಸ್ಸಿನಿಂದ ವೈರಾಗ್ಯ ಮಾತ್ರ, ಹೊರಗೆ ವೈರಾಗ್ಯವನ್ನು ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋದು. ಅಂದರೆ ನಮಗೆ ವೈರಾಗ್ಯ ಅನ್ನುವಂತಹದ್ದು ತೋರಿಕೆಗೆ ಇರಬೇಕಾದದ್ದಲ್ಲ, ಮನಸ್ಸಿನಲ್ಲಿ ಇರಬೇಕಾದದ್ದು. ಅದನ್ನು ಅವರು ತೋರಿಸ್ತಿದ್ರು, ಸಾಕಷ್ಟು ವೈಭವೋಪೇತವಾಗಿ ಜೀವನವನ್ನು ಮಾಡಿದ್ರು ಇಡೀ ಜೀವನದಲ್ಲಿ. ಅದರಂತೆ ಈ ಪಲ್ಲಕ್ಕಿಯ ಉತ್ಸವವೂ ಕೂಡ ಆ ವೈಭವದ ಜೀವನದ ಒಂದು ಅಂಶ ಅಷ್ಟೆ. ಯಾಕೆ ಹೀಗೆ ಮಾಡಲಿಕ್ಕೆ ದಾಸರಾದರೂ ಹೇಗೆ ಅನುಮತಿ ಕೊಟ್ಟರು ಅಂತಂದರೆ, ಅಲ್ಲೇ ಇರೋದು ವಿಶೇಷ, ಗೋಪಾಲದಾಸರು ಹತ್ತಿ ಬರ್ತಿದ್ದ ಪಲ್ಲಕ್ಕಿ ಅದು ವಿಜಯದಾಸರೇ ಕೊಟ್ಟಿದ್ದು. ಕಾಶಿಯ ರಾಜ ವಿಜಯದಾಸರ ಸಾಮರ್ಥ್ಯವನ್ನು ನೋಡಿ, ಅವರ ಜ್ಞಾನವನ್ನು ನೋಡಿ ಅವರಿಗೆ ಕೊಟ್ಟಂತಹ ಪಲ್ಲಕ್ಕಿಯನ್ನು ದಾಸರು ಶಿಷ್ಯರಾದಂತಹ ಗೋಪಾಲದಾಸರಿಗೆ ಕರುಣೆ ಮಾಡಿಕೊಟ್ಟಿದ್ದರು. ಹಾಗೆ ತಮ್ಮ ಗುರುಗಳು ಕೊಟ್ಟ ಪ್ರಸಾದ ಅಂತ ಅದನ್ನು ವಿನಿಯೋಗಿಸ್ತಾ ಇದ್ರು. ನೋಡಿ, ಇಲ್ಲಿದೆ ಭಕ್ತಿ ಅನ್ನುವಂತಹದ್ದು. ಹೀಗೆ ಭಕ್ತಿಯಿಂದ ಗೋಪಾಲದಾಸರು ಪಲ್ಲಕ್ಕಿಯಲ್ಲಿ ಹತ್ತಿ ಅಲ್ಲಿಗೆ ಬರ್ತಿದ್ದಾರೆ. ಬಂದು ನೋಡಿದರೆ ಎಲ್ಲ ಜನರ ಮಧ್ಯದಲ್ಲಿ ಯಾರೋ ಸಾಮಾನ್ಯ ವ್ಯಕ್ತಿ ಹಾಗೆ ಗುರುಗಳು ನಿಂತಿದ್ದರು.
ಕೂಡಲೇ ಪಲ್ಲಕ್ಕಿಯಿಂದ ಇಳಿದು ಓಡಿ ಹೋಗ್ತಾರೆ ಗೋಪಾಲದಾಸರು. ಹೋಗಿ ವಿಜಯದಾಸರನ್ನು ನಮಸ್ಕರಿಸಿ, ನೀವಿಲ್ಲಿರ್ತೀರಾ ಅಂತ ಗೊತ್ತಿದ್ರೆ ನಾನು ನಡ್ಕೊಂಡು ಬರ್ತಿದ್ದೆ, ಅಥವಾ ನೀವು ಪಲ್ಲಕ್ಕಿಯಲ್ಲಿ ಬರ್ಬೋದಾಗಿತ್ತು, ನಿಮ್ಮ ಮುಂದೆ ಪಲ್ಲಕ್ಕಿಯಲ್ಲಿ ಬರೋ ಹಾಗಾಯ್ತಲ್ಲ ಅಂತ ಬಹಳ ನೊಂದುಕೊಳ್ತಾರಂತೆ. ಹೀಗೆ ಆ ಘಟನೆಯನ್ನು ಆದಮೇಲೆ ಮರುದಿನ ಗೋಪಾಲದಾಸರಿಂದ ವಿಶೇಷವಾದ ಪೂಜೆ ಇತ್ಯಾದಿಗಳೆಲ್ಲ ಆಗತ್ತೆ. ಪೂಜೆ ಇತ್ಯಾದಿಗಳೆಲ್ಲ ಆಗತ್ತೆ. ಗೋಪಾಲದಾಸರು ಹಿಂದೆ ಹೇಳಿದಂತೆ ಬಹಳ ವೈಭವದ ಜೀವನವನ್ನು ನಡೆಸೋದು, ಪ್ರತಿನಿತ್ಯ ಭೋಜನದ ಸಮಯಕ್ಕೆ ಪಂಚಭಕ್ಷ ಪರಮಾನ್ನವೇ ಇರಬೇಕು ಅಂತ. ಅದರಂತೆ ಇಷ್ಟೆಲ್ಲ ವೈಭವದ ವ್ಯವಸ್ಥೆಯನ್ನು ಮಾಡಿಕೊಂಡು ಅನೇಕ ಜನಕ್ಕೆಲ್ಲ ತೀರ್ಥಪ್ರಸಾದದ ವ್ಯವಸ್ಥೆ ಆಗಿದೆ, ತಾವು ಪಂಚಭಕ್ಷ ಷಡ್ರಸೋಪೇತವಾದಂತಹ ಆಹಾರವನ್ನು ಸ್ವೀಕಾರ ಮಾಡುವ ಮೊದಲು ವಿಜಯದಾಸರ ಹತ್ತಿರ ಬಂದ್ರಂತೆ. ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಹತ್ರ ಅನುಮತಿಯನ್ನು ಪಡ್ಕೊಂಡು ಇನ್ನೇನು ಭೋಜನಕ್ಕೆ ತೆರಳಬೇಕು. ಆಗ ವಿಜಯದಾಸರು ಹೇಳ್ತಾರೆ, ನೀನು ಅಷ್ಟೆಲ್ಲ ವೈಭವದ ಊಟ ಮಾಡ್ತೀಯಪ್ಪ, ಆದರೆ ನಾನು ಹೆಚ್ಚಿನ ಊಟ ಮಾಡೋನಲ್ಲ, ನನಗೆ ಆ ವೈಭವ ಅನ್ನುವಂಥದ್ದು ಬೇಕಿಲ್ಲ, ನಾನೊಂದು ಗೊಜ್ಜು ಮಾಡಿದ್ದೇನೆ, ಇದನ್ನು ತಗೊಂಡು ಹೋಗು ಅಂತ ಕೊಟ್ಟರಂತೆ. ಅದರಂತೆ ಆ ಗೊಜ್ಜನ್ನು ತಗೊಂಡು ಹೋಗಿ ತಾವು ಕೂಡ ಮೊದಲು ಎಲೆಯಲ್ಲಿ ಹಾಕ್ಕೊಂಡು ಉಳಿದವರಿಗೂ ಆಗುವಂತೆ ಅದನ್ನು ಒಂದಿಷ್ಟು ಮಿಗಿಸಿ ಭೋಜನಕ್ಕೆ ಕುಳಿತು ಪರಮಾನವನ್ನು ತಿಂದು ಒಂದು ಕ್ಷಣ ದಾಸರು ಕೊಟ್ಟ ಗೊಜ್ಜನ್ನು ನಾಲಿಗೆಗೆ ಹಚ್ಕೊಳ್ತಾರೆ. 2 ನಿಮಿಷ ಏನಾಗ್ತಾ ಇದೆ ಸುತ್ತಮುತ್ತ ಅನ್ನೋದು ನೆನಪಿಲ್ಲ ಭಾಗಣ್ಣ ದಾಸರಿಗೆ. ಅಂದರೆ ಅಷ್ಟು ಪರವಶತೆ, ಆ ಭಕ್ತಿ ಎಂಥ ಭಕ್ತಿ ಅಂದರೆ ವಿಜಯದಾಸರು ಮಾಡಿದ್ದು ಒಂದು ಗೊಜ್ಜು ಅಷ್ಟೇ, ಅಲ್ಲೇನೂ ಇಲ್ಲ. ಆದರೆ ತಮ್ಮ ಗುರುಗಳು ಮಾಡಿಕೊಟ್ಟ ಗೊಜ್ಜು ಮತ್ತು ಅವರು ಮಾಡಿದ ನೈವೇದ್ಯದಿಂದ ಬಂದಂತಹದ್ದು, ಆ ನೈವೇದ್ಯಕ್ಕೆ ಎಷ್ಟು ಮಹತ್ವ ಇದೆ, ಗುರುಗಳು ಮಾಡಿದ್ದಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವ ಚಿಂತನೆಯಿಂದ ಆ ಗೊಜ್ಜನ್ನು ಒಮ್ಮೆ ತಿಂದು 2 ನಿಮಿಷ ಬೇರೆ ಏನು ವಿಚಾರ ಮಾಡ್ತಾ ಇಲ್ಲ, ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಅವರಿಗೆ ಬಡಿಸುವವರಿಗೆ ಏನು ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ, ಯಾಕೆ ಹೀಗೆ ಕುಳಿತಿದ್ದಾರೆ ಗೋಪಾಲದಾಸರು. ಆಮೇಲೆ ಅವರು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಮತ್ತೊಮ್ಮೆ ಮಧ್ಯೆ ಆ ಗೊಜ್ಜನ್ನು ಸ್ವಲ್ಪ ಸವಿತಾ ಊಟವನ್ನು ಮುಗಿಸಿದರು. ಊಟವನ್ನು ಮುಗಿಸಿ ಆಮೇಲೆ ಕೊನೆಗೆ ಆ ಯಜಮಾನ ಮತ್ತು ದಂಪತಿಗಳು ಊಟಕ್ಕೆ ಕುಳಿತಾಗ ಅಲ್ಲಿ ಬಂದು ಅವರಿಗೆ ಹೇಳ್ತಾರೆ, ನೀವು ಸ್ವಲ್ಪ ಆ ಗೊಜ್ಜನ್ನು ಹಾಕ್ಕೊಳ್ಳಿ ಅಂತ. ಆ ಗೊಜ್ಜನ್ನು ಹಾಕ್ಕೊಂಡು ನೋಡಿದಾಗ ಅವರಿಗೂ ಕೂಡ ಸ್ವರ್ಗ ಸುಖವನ್ನು ಕಂಡಂತಾಗತ್ತೆ, ಆನಂದ ಆಗತ್ತೆ, ಆಶ್ಚರ್ಯ ಆಗತ್ತೆ, ಏನಿದು ಗುರುಗಳೇ, ಏನಿದು, ಯಾರು ಮಾಡಿದ್ದು ಅಂತ. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ನೋಡಿ ನಿಮಗೆ ಇವಾಗ ಏನು ಒಂದು ಒಳ್ಳೆ ರುಚಿ ಅಂತ ಅನ್ನಿಸ್ತಲ್ಲ, ಇನ್ನೊಮ್ಮೆ ನಿಮಗೆ ಯಾವ ರುಚಿ ಬೇಕು ಅಂತ ನಿಮಗೆ ಅನಿಸತ್ತು ಅಂದರೆ ಈಗ ಆ ಗೊಜ್ಜು ಸ್ವಲ್ಪ ಖಾರ ಇರಬೇಕು, ಮುಂದಿನ ಬಾರಿ ತಿನ್ನಬೇಕಾದ್ರೆ ಯಾವುದೋ ಒಂದು ವಿಶೇಷ ಭಕ್ಷ್ಯದ ರುಚಿ ಇದಕ್ಕೆ ಬೇಕು ಅನ್ನುವ ಅನುಸಂಧಾನ ಇಟ್ಕೊಂಡು ನೀವು ಅದನ್ನು ತಿನ್ನಿ, ಅದೇ ರುಚಿ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಅವರು ಹೇಳಿದ ಹಾಗೆ ಆ ಯಜಮಾನ ಯಾವುದೋ ಒಂದು ಭಕ್ಷ್ಯವನ್ನು ಚಿಂತಿಸಿ ತಿಂದರೆ ಅದರಲ್ಲಿ ಅದೇ ರುಚಿ ಬಂತು. ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ, ಏನಿದು, ಇದು ನಿಮ್ಮ ಮಾತಿನ ಪ್ರಭಾವವೋ, ವಿಜಯದಾಸರ ನೈವೇದ್ಯದ ಪ್ರಭಾವವೋ, ಏನಿದು ಅಂತ ಕೇಳಿದರೆ ಗೋಪಾಲದಾಸರು ಹೇಳಿದರು, ನೋಡಿ ನಾವು ಮನಸ್ಸಿನಲ್ಲಿ ಭಕ್ತಿಯನ್ನು ಎಂಥದ್ದಿಟ್ಕೊಳ್ತೀವಿ ಅದು ನಮಗೆ ಎಲ್ಲ ಕಡೆಯೂ ಕೂಡ ಪ್ರತಿಫಲಿಸತ್ತಷ್ಟೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ಕನ್ನಡಿ ಕೊಳೆಯಾಗಿತ್ತು, ನಮ್ಮ ಮುಖ ಎಷ್ಟೇ ಸ್ವಚ್ಛವಾಗಿತ್ತು ಅಂತಂದರೆ ಅದರಿಂದ ನಾವು ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತು ನಮ್ಮ ಮುಖ ಎಷ್ಟೇ ಕೊಳೆಯಾಗಿದ್ದು ಕನ್ನಡಿ ಸ್ವಚ್ಛವಾಗಿದ್ದರೂ ಅದರಿಂದಲೂ ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ. ಎರಡೂ ಕಡೆಯೂ ಕೂಡ ಸ್ವಚ್ಛತೆ ಇದ್ದಾಗಲೇ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣೋದು. ಅದರಂತೆ ಭಕ್ತಿ ನಮ್ಮ ಮನಸ್ಸಿನಲ್ಲಿರಬೇಕು, ನಾವು ಮಾಡುವ ಆಚಾರವೂ ಶುದ್ಧವಾಗಿರಬೇಕು, ಹಾಗಿದ್ದಾಗ ಆ ಭಕ್ತಿ ಸರಿಯಾದ ಫಲವನ್ನು ಕೊಡುತ್ತೆ. ಹೀಗೆ ನಾವು ಒಂದು ಒಳ್ಳೆಯ ಅನುಸಂಧಾನದಿಂದ ಭಕ್ತಿಯಿಂದ ಪರಮಾತ್ಮನ ನೈವೇದ್ಯ ಅಂತ ಹೇಳಿ ತಗೊಂಡ್ರೆ ನೋಡಿ ನಿಮಗೆ ಗೊತ್ತಾಯಿತು, ನಿಮಗೆ ಬೇಕಾದ ರುಚಿ ಯಾವುದೋ ಒಂದೇ ಪದಾರ್ಥದಿಂದ ಸಿಗ್ತಾ ಇತ್ತು, ಅದು ಎಷ್ಟು ಬಾರಿ ತಿಂತೀರಾ ಅಷ್ಟು ಬೇರೆ ಬೇರೆ ರುಚಿಯನ್ನು ತಂದುಕೊಡುತ್ತೆ. ಇದು ನೋಡಿ ನಮ್ಮ ಗುರುಗಳ ಮಹತ್ವ ಅಂತ ತಾವು ವೈಭವವನ್ನು ಅನುಭವಿಸುವುದರ ಜೊತೆಗೆ ತಮ್ಮ ಗುರುಗಳನ್ನು ಕೂಡ ಈ ರೀತಿ ಮೆರೆಸಿದರು ಗೋಪಾಲದಾಸರು. ಅಂದರೆ ಇದರ ಅರ್ಥ ಏನು, ಇದರಿಂದ ವಿಜಯದಾಸರ ಮಹತ್ವವನ್ನು ಹೇಳದಂತಾಯ್ತಲ್ಲ ಅಂತ ನಮಗನ್ಸುತ್ತೆ. ಹೌದು, ವಿಜಯದಾಸರ ಮಹತ್ವ ಇದೆ, ಜೊತೆಗೆ ಇಲ್ಲಿ ಗೋಪಾಲದಾಸರ ಮಹತ್ವ ಇದೆ. ಯಾಕೆ, ಗೋಪಾಲದಾಸರ ಭಕ್ತಿ ಅಂಥದ್ದಾಗಿತ್ತು, ಆ ಭಕ್ತಿಯ ಚಿಂತನೆ ಇಲ್ಲದೆ ಭಗವಂತನ ನೈವೇದ್ಯ ತಮ್ಮ ಗುರುಗಳು ಮಾಡಿದ್ದು ಅನ್ನುವ ಚಿಂತನೆ ಇಲ್ಲದೆ ಅವರು ಅದನ್ನು ಸವಿದಿದ್ದಾಗಿದ್ದರೆ ಅವರಿಗಾಗಲಿ ಅವರು ಹೇಳಿದ ಆ ಯಜಮಾನನಿಗಾಗಲಿ ಖಂಡಿತ ಯಾವ ರುಚಿಯೂ ತಿಳಿತಾ ಇರಲಿಲ್ಲ. ಹೀಗೆ ಇದೊಂದು ಪ್ರಸಂಗ ಅಂತಲ್ಲ, ಇಂತಹ ಅನೇಕ ಪ್ರಸಂಗಗಳಿಂದ ದಾಸರು ಭಕ್ತಿಯಲ್ಲಿ ಭಾಗಣ್ಣ ಅನ್ನುವ ಮಾತಿನಿಂದ ಪ್ರಸಿದ್ಧರಾದರು. ಹೀಗೆ ತಮ್ಮ ಜೀವನವನ್ನು ಹೆಚ್ಚು ಕಾಲ ಅವರು ಸವಿಯಲೇ ಇತ್ತು. ಯಾಕೆ, ಗುರುಗಳು ಒಂದು ಮಾತನ್ನು ಹೇಳಿದರು, ನಿನ್ನ ಆಯುಷ್ಯವನ್ನು ಜಗನ್ನಾಥ ದಾಸರಿಗೆ ಕೊಡಬೇಕು ಅಷ್ಟೇ, ಒಂದೇ ಮಾತು. ಈಗಿನ ದಿನ ನಾವು ಒಂದು 10 ರೂಪಾಯಿಯನ್ನು ಯಾರೋ ಒಬ್ಬನಿಗೆ ಕೈ ಎತ್ತಿ ಕೊಡಬೇಕು ಅಂತ ನಾವು ಯಾರಾದರೂ ಹೇಳಿದರೆ
ಅವರು ನಮ್ಮ ಶಿಷ್ಯರಾಗಿರಲಿ ಯಾರೇ ಆಗಿರಲಿ ಯಾಕೆ ಕೊಡಬೇಕು ಅನ್ನೋ ಮಾತನ್ನು ಮೊದಲು ಕೇಳ್ತೀವಿ ವಿನಃ ಮಾತಿಲ್ಲದೆ ಅದನ್ನು ಕೊಡೋದು ಸಾಧ್ಯವೇ ಇಲ್ಲ. ಇಂತಹದ್ದರಲ್ಲಿ ಮರಳಿ ಯಾವುದರಿಂದಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲದ ಆಯುಷ್ಯವನ್ನು ಒಂದೇ ಮಾತಿನಿಂದ ಒಂದು ಆಹಾರದ ಮೂಲಕ ಜಗನ್ನಾಥದಾಸರಿಗೆ ಗೋಪಾಲದಾಸರು ಧಾರೆ ಎರೆದು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡದಾದ ದಾನವನ್ನು ಯಾರೊಬ್ಬರೂ ಜೀವನದಲ್ಲಿ ಎಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ತಮ್ಮ ಗುರುಗಳ ಆದರ್ಶವನ್ನೇ ನಡೆಸಿಕೊಟ್ಟಿದ್ದಾರೆ ಗೋಪಾಲದಾಸರು. ವಿಜಯದಾಸರು ಕೂಡ ತಮ್ಮ ಜೀವನದಲ್ಲಿ 2-3 ಬಾರಿ 2 ವರ್ಷ 4 ವರ್ಷ 6 ವರ್ಷ ಹೀಗೆ ತಮ್ಮ ಆಯುಷ್ಯವನ್ನು ಅಲ್ಲಲ್ಲಿ ಅಲ್ಲಲ್ಲಿ ಯಾರು ಯೋಗ್ಯರೋ ಅವರಿಂದ ಮುಂದೆ ಲೋಕಕ್ಕೆ ಅಥವಾ ಭಗವಂತನ ಸೇವೆಯನ್ನು ಅವರು ಮಾಡಬೇಕಿತ್ತು ಅಂತ ಅವರಿಗೆ ಯಾರಿಗೆ ಅನ್ನಿಸ್ತೋ ಅಂತಹವರಿಗೆ ತಮ್ಮ ಆಯುಷ್ಯವನ್ನೇ ಧಾರೆ ಎರೆದು ಕೊಟ್ಟಿದ್ರು ವಿಜಯದಾಸರು. ಅದರಂತೆ ಗೋಪಾಲದಾಸರು ಕೂಡ ತಮ್ಮ ಆಯುಷ್ಯದ 40 ವರ್ಷದಷ್ಟು ಕಾಲವನ್ನು ಜಗನ್ನಾಥದಾಸರಿಗೆ ದಯಮಾಡಿಸಿ ಕೊಟ್ಟಿದ್ದಾರೆ. ಅದರಿಂದಲೇ ನಾವಿಂದಿನ ದಿನ ಜಗನ್ನಾಥದಾಸರು ಮಾಡಿದ ಹರಿಕಥಾಮೃತ ಸಾರವನ್ನು ನೋಡಲಿಕ್ಕೆ ಸಾಧ್ಯವಾಯಿತು. ಹಾಗಾದರೆ ಹರಿಕಥಾಮೃತ ಸಾರದಂತಹ ಉಚ್ಚಮಟ್ಟದ ಕೃತಿಯನ್ನು ನಾವು ಇಂದಿಗೆ ಕಂಡಿದ್ದೇವೆ ಅಂದರೆ ಜಗನ್ನಾಥದಾಸರಿಗಿಂತ ಮೊದಲು ಗೋಪಾಲದಾಸರಿಗೆ ನಾವು ಆಭಾರಿಯಾಗಿರಬೇಕು. ಅವರ ಕೊಟ್ಟ ಆಯುಷ್ಯದಿಂದಲೇ ನಾವು ಈ ದಿನ ಕನ್ನಡದಲ್ಲಿಯೂ ಕೂಡ ಶಾಸ್ತ್ರದ ಸಾರವನ್ನು ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೀಗೆ ದಾನದಿಂದ, ಭಕ್ತಿಯಿಂದ, ಜ್ಞಾನದಿಂದ, ಸಿದ್ಧಿಯಿಂದ ಇವೆಲ್ಲವುಗಳಿಂದಲೂ ಕೂಡ ಪ್ರಸಿದ್ಧರಾದವರು, ಜನಮನ್ನಣೆಯನ್ನು ಗಳಿಸಿದವರು ಗೋಪಾಲದಾಸರು. ಅಂತಹ ಗೋಪಾಲದಾಸರ ವಿಶೇಷವಾದಂತಹ ಸ್ಮರಣೆ ಮತ್ತು ಅವರು ತೋರಿಸಿಕೊಟ್ಟಂತಹ ಭಕ್ತಿ, ಸಿದ್ಧಿ ಇವೆಲ್ಲವೂ ಕೂಡ ನಮ್ಮಲ್ಲಿಯೂ ಬರಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.